ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನನಗೆ ಕುಡಿಯುವುದಕ್ಕೆ ಕೊಡು. ರೀಪ್ರಿಂಟ್ ಪುಟ 4130, ಪುಟದ ಸಂಖ್ಯೆ 120. ಸುವಾರ್ತಾ ಪ್ರಚಾರದ ಮನೋಭಾವ. ತನ್ನ ನೀರಿನ ಕೊಡವನ್ನು ಅಲ್ಲೇ ಬಿಟ್ಟು ಆಕೆಯು ಕೂಡಲೇ ಊರಿಗೆ ಹೋಗಿ ತನ್ನ ಸ್ನೇಹಿತರು ಹಾಗೂ ನೆರೆಹೊರೆಯವರಿಗೆ ತಾನು ಒಬ್ಬ ಮಹಾಬೋಧಕನನ್ನು ಕಂಡುಕೊಂಡಿರುವುದಾಗಿಯೂ ಆತನೇ ಮೆಸಿಯನಾಗಿರಬಹುದೋ ಏನೋ ಎಂದು ಹೇಳಿ ಅವರು ಬಂದು ಆತನ ಮಾತನ್ನು ಕೇಳುವ ಭಾಗ್ಯ ಪಡೆಯಲು ಕೇಳಿಕೊಂಡದರಲ್ಲಿ ಆಕೆಯ ಗುಣವು ಮತ್ತು ಅಧಿಕವಾಗಿ ಪ್ರದರ್ಶಿತವಾಗಿದೆ. ಈ ವಿಷಯವನ್ನು ತನ್ನಲ್ಲೇ ಇಟ್ಟುಕೊಳ್ಳುವಂತೆ ಮಾಡುವ ಸ್ವಾರ್ಥ ಮನೋಭಾವ ಅಥವಾ ತನ್ನ ಸ್ನೇಹಿತರು ಇದನ್ನು ಕೇಳಿದ್ದೆಯಾದಲ್ಲಿ ನನಗೆ ಸಂತೋಷವಾಗುತ್ತಿತ್ತು, ಆದರೆ ತಾನೇ ಹೋಗಿ ಅವರಿಗೆ ಹೇಳಲು ತವಕ ಪಡುವುದು ನನಗಾಗದೆಂಬ ಸೋಮಾರಿತನದ ಉದಾಸೀನ ಮನೋಭಾವ, ಇವೆರಡರಲ್ಲಿ ಯಾವುದೇ ಒಂದು ಆಕೆಗೆ ಇದ್ದದ್ದೆಯಾದಲ್ಲಿ ಅದು ಆಕೆಯು ಕರ್ತನ ಅನುಗ್ರಹ ಪಡೆಯಲು ಅನರ್ಹಳೆಂಬ ಗುರುತು ಹೊಂದುವವಳಾಗಿರುವಂತೆ ಮಾಡುತ್ತಿತ್ತು. ಮತ್ತು ಇದು ಆಕೆಯ ಮನೋಭಾವದ ಪ್ರವೃತ್ತಿಯೇ ಆಗಿದ್ದಲ್ಲಿ ಕರ್ತನು ಆಕೆಯೊಡನೆ ಸಂಭಾಷಣೆ ಮಾಡುತ್ತಿದ್ದನೇನೋ ಎಂಬುವುದು ನಮಗೆ ಸಂಶಯ. ಮತ್ತು ಈಗಿನ ಕಾಲದಲ್ಲಿ ಪ್ರಕಟವಾಗಿರುವ ಸತ್ಯವನ್ನು ಹೊಂದಿರುವವರ ವಿಷಯವು ಹೀಗೆಯೇ. ಅವರು ಶ್ರದ್ಧೆ ಮತ್ತು ಪ್ರಾಮಾಣಿಕರು ಆಗಿರುವುದು ಮಾತ್ರವಲ್ಲದೆ ಅವರು ಉದಾರ ಮನೋಭಾವದವರಾಗಿ ತಮ್ಮ ನೆರೆಹೊರೆಯವರಿಗೂ ಈ ಒಳ್ಳೆಯ ಸಂಗತಿಗಳನ್ನು ನೀಡಲು ಇಷ್ಟಪಡುವವರು ಆಗಿರಬೇಕು. ಅಲ್ಲದೆ ಮನುಷ್ಯಕುಮಾರನ ಎರಡನೆಯ ಪ್ರತ್ಯಕ್ಷತೆಯ ವಿಷಯವಾಗಿ ಹಾಗೂ ದೇವರ ರಾಜ್ಯವು ಸ್ಥಾಪಿತವಾಗುವುದರ ವಿಷಯವಾಗಿ ಕೇಳಿ ಮತ್ತು ದೇವರ ಯೋಜನೆಯ ಸತ್ಯಾರ್ಥಗಳ ವಿಷಯವಾಗಿ ಹಿಂದೆಂದೂ ಇಲ್ಲದಂಥ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರುವವರು ಅದರ ಸೇವೆಯಲ್ಲಿ, ಅಂದರೆ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ಪ್ರಚಾರ ಮಾಡುವಲ್ಲಿ ತಮ್ಮ ಜೀವವನ್ನು ಕೊಡಲು ಸಂತೋಷವುಳ್ಳವರಾಗಿರುವರು. ಇದು ನಿಜವಾದ ಸುವಾರ್ತಾ ಪ್ರಚಾರ ಮನೋಭಾವ. ಹಾಗೂ ಸ್ವನಾಡಿನಲ್ಲಿ ಸುವಾರ್ತಾ ಪ್ರಚಾರ ಮಾಡುವುದು ಮೊದಲು ಬರುತ್ತದೆ. ನನ್ನ ಬಳಿಗೆ ಬಂದು ಕುಡಿಯಲಿ. ನಮ್ಮ ಸುವರ್ಣ ಪಠ್ಯಭಾಗದ ವಿಷಯವು ಇಲ್ಲಿ ತಿಳಿಸಲ್ಪಡಲಾದ ಪಾಠಕ್ಕೆ ಪೂರ್ಣವಾಗಿ ಹೊಂದಿಕೊಂಡಿರುವುದು. ಅದೇನೆಂದರೆ, ಯಾವನಾದರೂ ಕರ್ತನ ಬಳಿಗೆ ಬರುವುದಕ್ಕೆ ಮೊದಲು ಅವನು ಬಾಯಾರಿಕೆ ಉಳ್ಳವನಾಗಿರಬೇಕು. ಕರ್ತನಿಂದ ಕೊಡಲ್ಪಟ್ಟು ನಿತ್ಯ ಜೀವವನ್ನುಂಟು ಮಾಡಿ ಪುನಶ್ಚೇತನಗೊಳಿಸುವ ನೀರಿನ ವಿಷಯವಾಗಿ ಗ್ರಹಿಸಿರುವಂಥವನಾಗಿರಬೇಕು. ಇದರ ಅರ್ಥವೇನೆಂದರೆ, ತಾನು ಒಬ್ಬ ಪಾಪಿಯಾಗಿ ಮರಣ ದಂಡನೆಗೆ ಒಳಗಾಗಿರುವುದನ್ನು ಕ್ರಿಸ್ತನ ಮೂಲಕವಾಗಿ ಹೊರತು ಮುಂದಿನ ಒಂದು ಜೀವಿತಕ್ಕೆ ಯಾವ ನಿರೀಕ್ಷೆ ಇರುವುದಿಲ್ಲವೆಂಬುವುದನ್ನು ಅವನು ಕಲಿತುಕೊಂಡಿರಬೇಕು. ಕರ್ತನ ಬಳಿಗೆ ಬರುವುದೆಂದರೆ ನಂಬಿಕೆಯ ಮೂಲಕ ಆತನನ್ನು ಸಮೀಪಿಸುವುದು. ನಮ್ಮ ಬಾಯಾರಿಕೆ ಎಂಬುವುದು ನಮಗಿರುವ ಬಯಕೆ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂಬ ದೇವರ ಸಂದೇಶವನ್ನು ನಾವು ಕುಡಿಯುವೆವು ಅಥವಾ ನಮ್ಮದನ್ನಾಗಿ ಮಾಡಿಕೊಳ್ಳುವೆವು. ಮತ್ತು ನೀರು ಸತ್ಯಕ್ಕೆ ಸಂಕೇತವಾಗಿದೆ. ನೀತಿಗಾಗಿ ಹಸಿದು ಬಾಯಾರಿದವರಿಗೆ ಇರುವ ಆಶೀರ್ವಾದದ ವಾಗ್ದಾನವು ಪೂರ್ಣವಾಗಿ ಇದಕ್ಕನುಸಾರವಾಗಿರುವುದು. ಮತ್ತು ಆ ವಾಗ್ದಾನವೇನೆಂದರೆ ಅವರಿಗೆ ತೃಪ್ತಿಯಾಗುವುದು. ಇದೂ ಸಹ ನಮ್ಮ ಪಾಠದಲ್ಲಿರುವ ಕರ್ತನ ಹೇಳಿಕೆಗೆ ಅನುಸಾರವಾಗಿರುವುದು. ಅದೇನೆಂದರೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಈಗಿನ ಕಾಲದಲ್ಲಿ ನಮ್ಮ ಬಾಯಾರಿಕೆ ಎಂಬುವುದು ಒಂದು ಅರ್ಥದಲ್ಲಿ ತಣಿಸಲಾಗದು, ಅಂದರೆ ನಮಗೆ ಎಂದೂ ತೃಪ್ತಿಯಾಗದು ಎಂದಾಗುತ್ತದೆ. ಇದು ಒಂದು ಅರ್ಥದಲ್ಲಿ ಕರ್ತನು ನೀಡುವ ಆಶೀರ್ವಾದಗಳು ಎಷ್ಟು ವಿಶೇಷವಾದವುಗಳು ಮತ್ತು ಎಷ್ಟು ಹಿತಕರವಾದವುಗಳೆಂದರೆ, ಈ ದಿನಗಳಲ್ಲಿ ಮತ್ತು ಇಂದಿನ ಪರಿಸ್ಥಿತಿಗಳಲ್ಲಿ ನಮಗೆ ಸಾಕಾಗುವಷ್ಟನ್ನು ನಾವು ಎಂದೂ ಪಡೆಯಲಾಗದೆಂದಾಗುತ್ತದೆ. ನಾವು ಆತನ ಸ್ವರೂಪದಲ್ಲಿ ಎಚ್ಚೆತ್ತಾಗಲೇ ಪೂರ್ಣ ತೃಪ್ತರಾಗುವುದು. ಮೊದಲನೇ ಪುನರುತ್ಥಾನದಲ್ಲಿನ ಮಾರ್ಪಡುವಿಕೆಯು ನಾವು ಹೊಸ ಸೃಷ್ಟಿಗಳಾಗಿ
ನಮ್ಮ ಕರ್ತನ ಸ್ವರೂಪಕ್ಕೆ ಅಂದರೆ ಪ್ರಭಾವದಿಂದ ಪ್ರಭಾವಕ್ಕೆ ಪರಿವರ್ತನೆಗೊಂಡಾಗ ನೆರವೇರುವುದು. ಆದರೂ ಈಗಿನ ಕಾಲದಲ್ಲೂ ನಾವು ಕುಡಿಯುವುದರಿಂದ ಒಂದು ಪ್ರಮಾಣದ ತೃಪ್ತಿ ದೊರಕಿರುವುದು. ಹೇಗೆಂದರೆ, ಇದು ಬುಗ್ಗೆಯ ಬಳಿಯಲ್ಲಿ ಒಬ್ಬ ಬಾಯಾರಿದವನು ನೀರನ್ನು ಇಷ್ಟದಿಂದ ಕುಡಿದು ಆಸ್ವಾದಿಸಿ ಸಂತೃಪ್ತನಾಗಿ ಇನ್ನೂ ಹೆಚ್ಚು ಹೆಚ್ಚು ತೆಗೆದುಕೊಳ್ಳುವಂತಿರುವುದು. ಕರ್ತನಲ್ಲಿರುವರಲ್ಲಿಯೂ ಇದು ಹೀಗೆಯೇ ಇರುವುದು. ತಮ್ಮ ದೇಹವೆಂಬ ಗುಡಾರದಲ್ಲಿ ವಾಸಿಸುತ್ತಿರುವ ಈ ಸಮಯಗಳಲ್ಲೂ ಆತನು ಹೇರಳವಾಗಿಯೂ ತೃಪ್ತಿಕರವಾಗಿಯೂ ಇರುವ ಆಶೀರ್ವಾದಗಳನ್ನು ಅವರ ಪಾತ್ರಗಳಲ್ಲಿ ಸುರಿಯುತ್ತಿದ್ದು ಅವುಗಳನ್ನು ಪದೇ ಪದೇ ತುಂಬಿಸುತ್ತಿರುವನು. ಜೀವಜಲವಾದ ಸತ್ಯವನ್ನು ನಾವು ಅಧಿಕ ಅಧಿಕವಾಗಿ ಆಸ್ವಾದಿಸೋಣ. ಅದನ್ನು ನಾವು ಬುಗ್ಗೆಯಿಂದ ಶುದ್ಧವಾಗಿ ಪಡೆಯುವಂತೆ ನೋಡಿಕೊಳ್ಳೋಣ. ಜೀವಜಲದ ಬುಗ್ಗೆಯಾಗಿರುವ ಕರ್ತನಾದ ಯೇಸುವಿನಿಂದ ಹೊರತು ಬೇರೆ ಯಾವ ಮಾರ್ಗದಿಂದಾದರೂ ಅದು ನಮಗೆ ಬಂದರೂ, ಅದು ಎಷ್ಟು ಮನವರಿಕೆಯಾಗುವಂತಿದ್ದರೂ, ನಾವು ಅದಕ್ಕೆ ಮನ್ನಣೆ ಮಾಡದೇ ಇರೋಣ.